ಚಿಕ್ಕಬಳ್ಳಾಪುರ ನಗರದ ಹೊರವಲಿಯ ಸೂಲಲಪದಿನೆ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಅಂಗವಾಗಿ ನಡೆದ ಒಂದು ವಾರದ ವಿಶೇಷ ಕಾರ್ಯಕ್ರಮದ ಕೊನೆಯ ದಿನ ಕಡಲೆಕಾಯಿ ಪರಿಷೆ ಮತ್ತು ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾ ನಂದನಾಥ ಸ್ವಾಮೀಜಿ ಪ್ರತಿ ವರ್ಷ ಸಂಪ್ರದಾಯದಂತೆ ಜಡಲ ತಿಮ್ಮನಹಳ್ಳಿ ಗ್ರಾಮದಿಂದ ಹೊರಡುವ ಗ್ರಾಮ ದೇವತೆಗಳ ಮೆರವಣಿಗೆ, ತಂಬಿಟ್ಟು ದೀಪ ಹೊತ್ತ ಮಾತೆಯರ ಆಕರ್ಷಕ ಮೆರವಣಿಗೆ, ಜಾನಪದ ಕುಣಿತ, ಮಾರುತಿ ವೇಷಧಾರಿ ತಮಟಿ, ತಾಳ ಮೇಳ ಬಾಜಾ ಭಜಂತ್ರಿಗಳೊಂದಿಗೆ ವೀರಾಂಜನೇಯ ದೇವಾಲಯ ತಲುಪಿದ ಕೂಡಲೇ ರಥೋತ್ಸವ ನಡೆಸಿದರು. ನಂತರ ಕಾತುರದಿಂದ ಕಾಯುತ್ತಿದ್ದ ಭಕ್ತಾದಿಗಳ ಮೇಲೆ ಕಡಲೆಕಾಯಿ ಎರಚುವ ಕಾರ್ಯಕ್ರಮ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಸ್ವಾಮೀಜಿ ಒಂದಷ್ಟು ಭಕ್ತರಿಗೆ ಕಡಲೆಕಾಯಿ ವಿತರಿಸಿದರು. ಇಂದು ಭಾನುವಾರವೂ ಆಗಿದ್ದರಿಂದ ದೇವಾಲಯದ ಸುತ್ತಮುತ್ತಲಿರುವ ಕಾಲೇಜು ಹುಡುಗ ಹುಡುಗಿಯರು ವಿವಿಧ ಸಮವಸ್ತ್ರ ತೊಟ್ಟು ಪರಿಷೆಯಲ್ಲಿ ಪಾಲ್ಗೊಂಡಿದ್ದುದು ಆಕರ್ಷಕವಾಗಿತ್ತು. ಇಂದಿನ ಕಡಲೆಕಾಯಿ ಪರಿಷೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ ಯುವ ನಾಯಕ ರಕ್ಷಾ ರಾಮಯ್ಯ ಹಾಗೂ ಜನಪ್ರತಿನಿಧಿಗಳು, ಪ್ರಮುಖ ಮುಖಂಡರುಗಳು ಭಾಗವಹಿಸಿ ಸ್ವಾಮಿ ಆಶೀರ್ವಾದ ಪಡೆದರು. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.